ಒಂದ್ ನಿಮಿಷ, ವಾಗೀಶ್ ಪ್ರಸಾದ್ ಅವರಿದ್ದಾರೆ, ಅವ್ರು ಹೇಳ್ತಾ ಇದಾರೆ, ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಒಂದು ನೀವು ಹೆಣ್ಣಾದ್ರೂ ಆಗಿ ಗಂಡಾದ್ರೂ ಆಗಿ ಇದ್ರ ಮಧ್ಯದಲ್ಲಿ ಯಾಕೆ ಹೇಳಿಕೆ ಕೊಡ್ತಾ ಇದ್ದೀರಿ ಅಂದ್ರೆ, ಒಂದು ವೀರಶೈವ ಅಂತ ಆದ್ರೆ ಹೇಳಿ, ಲಿಂಗಾಯತ ಅಂತ ಆದ್ರೆ ಹೇಳಿ, ಇವೆರಡು ಮಧ್ಯದಲ್ಲಿ ಯಾಕೆ ಇದ್ದೀರಿ ಅಂತ ಕೇಳ್ತಾ ಇದಾರೆ ಅವ್ರು. ಹೇಳಿ ಸರಿ ಮಾತಾಜಿ ಅವರೇ, ನೀವು ವೀರಶೈವ ಧರ್ಮವನ್ನು ವಿಶ್ವ ಧರ್ಮವಾಗಿ ಅಂತ ಹೇಳಿದವರು, ಇಂದು ವೀರಶೈವ ಮಾಸಬೆಲ್ ಮೆಂಬರ್ ಆಗಿದ್ದವರು, ವೀರಶೈವ ಲಿಂಗಾಯತನ ಒಪ್ಕೊಂಡವರು, ಶಿಖಂಡಿಗಳು ಅಂತ ಮಾತಾಡ್ತಿರಲ್ಲ ನೀವು, ಹಾಕೊಂಡ್ರಿಂದ ಕಾವಿ ಬಟ್ಟೆಗೆ ಮಾನ್ಯತೆ ಇದೆ, ಹೋರಾಟ ಮಾಡಿ, ಲಿಂಗಾಯತರಿಗೆ ಒಳ್ಳೇದು ಮಾಡಿ, ವೀರಶೈವ ಲಿಂಗಾಯತ ಅಂತ ನಪುಂಸಕರಿಗೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರೆ? ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರೆ? ಲಿಂಗಾಯತ ಚಿಕಂಡಿ ಅಂದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ, ಬೇರೆ ಲಿಂಗಾಯತರಿಗಲ್ಲ, ಅಮಾಯಕರನ್ನ ತಪ್ಪುತ್ತೀರಾ ನೀವು. ನಿಜವಾದಂತ ಮಾತನ್ನು ವಾಪಸ್ ತಗೊಳ್ಳಿ. ಖಂಡನೀಯ ನಿಮ್ ಹೇಳಿಕೆಗೆ ಧಿಕ್ಕಾರ. ಹೆಣ್ಣು ಮಕ್ಕಳಲ್ಲಿ ಈ ತರ ಪೂಜೆ ಹೇಳಬಾರ್ದು ಆ ಮಾತನ್ನ. ವೀರಶಿವ ಸಮಾಜಕ್ಕೆ, ವೀರಶಿವ ಲಿಂಗಾಯತರಿಗೆ, ಮೊದಲು ನಿಮ್ಮ ಹೆತ್ತು ತಂದೆ ತಾಯಿಯರು ಕೂಡ ವೀರಶಿವ ಲಿಂಗಾಯತರು ಅಂತ ಪದ ಬಿಡ್ತಾರೆ, ಅವ್ರಿಗೂ ಕೂಡ ನಿಮ್ಮ ಆ ಮಾತನ್ನ ಅನುಭವಿಸ್ತದೆ. ಇತರ ಮಠಾಧೀಶರು ಕೂಡ ವೀರಶಿವ ಪರಂಪರೆಯಲ್ಲಿ 50% ಅವ್ರ ಜೀವನ ಕಳೆದ್ರು, ಅವ್ರಿಗೂ ಅನುಭವಿಸ್ತದೆ. ಈ ಮಾತನ್ನ ಹೆಣ್ಮಕ್ಕಳಾಗಿ ಆ ಮಾತನ್ನು ವಾಪಸ್ ತಗೊಂಡು ಲಿಂಗಾಯತರ ಪರವಾಗಿ ಹೋರಾಡಿ, ಬಸವಾದೀಶರ ವಚನಗಳ ಬಗ್ಗೆ ಹೋರಾಡಿ. ಯಾರು ಅದನ್ನೇ ಮಾಡ್ತಾ ಇದ್ರೆ ಧಿಕ್ಕಾರ ನಿಮ್ ಹೇಳಿಕೊಂಡು. ನಾನು ನಿಮ್ ಜೊತೆ ಮಾತಾಡೋದು ದಯವಿಟ್ಟು ಹೋಗ್ತೀನಿ. ಅವ್ರು ಮಾತಾಜಿ ಅವ್ರು ಅವ್ರು ಹೆಣ್ಮಕ್ಳು ನೋಡಿ, ಚರ್ಚೆ ಆಗುವಂತ ಸಂದರ್ಭ ರೀ. ಒಂದ್ ನಿಮಿಷ, ಅವ್ರು ಏನು ಹೇಳಿಲ್ಲ ಇನ್ನು. ಇನ್ನು ನಾನು ಹೇಳಿಕೆ ತಗೋತಾ ಇದ್ದೀನಿ. ಮಾತಾಜಿ ಅವರೇ ಕೂಲ್ ಆಗಿದಿರಲ್ಲ, ಕೂಲ್ ಆಗಿ ಮಾತಾಡಿ, ಕೂಲ್ ಆಗಿ ಮಾತಾಡಿ. ಅವ್ರು ಹೇಳ್ತಾ ಇದಾರೆ, ಒಂದ್ ನಿಮಿಷ, ಒಂದ್ ನಿಮಿಷ, ಅವ್ರು ಹೇಳ್ತಾ ಇದ್ರೆ ನಮ್ಮ ತೋರಿಸ್ ಬೇಡ, ಗಂಡಸ್ತನದ ವಿಚಾರ ಬರಲ್ಲ. ಮಾತಾಜಿ ಅವ್ರಿಗೆ ವೀರಶೈವ ಮುಖಂಡರಿಗೆ ನೋವಾಗಿದೆ, ಹರ್ಟ್ ಆಗುವಂತ ರೀತಿಯಲ್ಲಿ ತಾವು ಮಾತಾಡಿದ್ರಿ. ಇದು ಲಿಂಗ ಅನ್ನುವಂಥ ಪರವಾರ ಇತ್ತು. ಅಲ್ಲಲ್ಲ, ಒಂದ್ ನಿಮಿಷ ಕ್ಲಿಯರ್ ಮಾಡ್ತಾ ಇದ್ರಿ. ಅಂದ್ರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಥವಾ ತೃತೀಯ ಲಿಂಗ ಇದನ್ನ ತರಬಾರ್ದಾಗಿತ್ತು, ಈ ಹೋಲಿಕೆ ಮಾಡಿದ್ದು ನೀವು ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ. ಅವರು ಕ್ಷಮೆ ಕೇಳ್ಬೇಕು ಅನ್ನುವಂತ ಮಾತನ್ನು ಆಗ್ಲೂ ಕೂಡ ಹೇಳಿದ್ರು. ಈ ಸಂದರ್ಭದಲ್ಲಿ ತಮ್ಮಿಂದ ಏನಾದ್ರೂ ಅಲ್ಲ, ತಮ್ಮಿಂದ ಏನಾದ್ರೂ ತಪ್ಪಾಗುವಂತ ಹೇಳಿಕೆ ನೀಡಿದ್ರೆ ಈ ಕ್ಷಮೆ ಕೇಳ್ಕೊಳ್ಳಕ್ಕೆ ಅವಕಾಶ ಇದೆ. ತಾವೇನ್ ಹೇಳ್ತೀರಿ, ತಮ್ಮ ಹೇಳಿಕೆಗೆ ತಾವು ಭದ್ರಾಗಿದ್ದೀರಾ ಅಥವಾ ಕ್ಷಮೆ ಕೇಳ್ಕೊತೀರಾ? ಯಾಕಂದ್ರೆ ಅವ್ರು ಖಂಡನೆ ವ್ಯಕ್ತಪಡಿಸ್ತಾ ಇದ್ರೆ ಏನ್ ಹೇಳ್ತೀರಿ? ನಮ್ಮ ಹೇಳಿಕೆಗೆ ನಾವು ಬದ್ಧರಾಗಿದ್ದೇವೆ. ಯಾಕಂದ್ರೆ ಅವರು ಕೇವಲ ವೀರಶೈವ ಅಂತ ಒಂದೇ ಪದ ಉಪಯೋಗಿಸ್ತಿ, ಅದು ಸನಾತನ ಅಂತಾರ ಹೇಳಿ ಏನಾದ್ರೂ ಹೇಳಿ, ಆದ್ರೆ ಅವ್ರು ಲಿಂಗಾಯತಕ್ಕೆ ತಗಲಾಕೊಳ್ಳೋದ್ ಬೇಡ. ಹಾಗೆ ಲಿಂಗಾಯತ ಸ್ವತಂತ್ರ ಧರ್ಮ, ಇವೆರಡನ್ನೂ ಕೂಡ ಸೇರಿಸಿ ಅವರು ಪ್ರಯೋಗ ಮಾಡೋದು ಬೇಡ. ಇದರಿಂದ ನಾವು ಸ್ಪಷ್ಟವಾಗಿ ವಿರೋಧಿಸ್ತೀವಿ. ಹೀಗಾಗಿ ನನ್ನ ಹೇಳಿಕೆಗೆ ನಾನು ಬದ್ದಾಗಿದ್ದೀನಿ. ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ. ಮಾತಾಜಿಯವರ ಒಂದು ಪ್ರಶ್ನೆ, ನೀವು ಹುಟ್ಟುವಾಗ ವೀರಶೈವರಾಗಿದ್ರೋ ಲಿಂಗಾಯತರಾಗಿದ್ರೋ ಅದು ಬೇರೆ ಪ್ರಶ್ನೆ, ನೀವು ಯಾವ ರೀತಿ ಹುಟ್ಟಿದ್ರೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಈಗ ನೀವು ಲಿಂಗಾಯತ ಧರ್ಮದ ಪ್ರತಿಪಾದನೆ ಮಾಡಿಕೊಂಡು ಹೋಗುವಾಗ ವೀರಶೈವರು ನಮಗೂ ಸಂಬಂಧ ಇಲ್ಲ, ವೀರಶೈವರು ನಮಗೂ ಯಾವುದೇ ತರದ ಸಂಬಂಧ ಇಲ್ಲ ಅನ್ನುವಂತ ವಿಚಾರದೊಳಗ ವೀರಶೈವರ ಬಗ್ಗೆ ನೀವು ಮಾತಾಡಕ ನಿಮಗೆ ಅರ್ಹತೆ ಇದೆಯಾ? ಉತ್ತರ ಕೊಡಿ ಮೇಡಮ್. ವೀರಶೈವರ ಬಗ್ಗೆ ಮಾತಾಡಕ್ಕೆ ಅರ್ಹತೆ ಇದೆಯಾ ನಿಮಗೆ? ಖಂಡಿತ ಇಲ್ಲ. ಅದಕ್ಕಾಗಿ ಹೇಳೋದು, ನಿಮ್ ತಂಟೆ ನಮಗೆ ಬೇಡ, ನಮ್ ತಂಟೆ ನೀವು ಬರಬೇಡ. ಯಾಕೆ ಮಾತಾಡ್ತೀರಿ ಹಾಗಿದ್ರೆ? ತೃತೀಯ ಲಿಂಗ ಆಲಿಂಗ ಅಂತ ಹೇಳಿ ಮಾತಾಡ್ತೀರಾ? ಸುಮ್ಮನೆ ಕೊಡ್ರಕ್ಕಾಗಲ್ವಾ? ನಿಮ್ಮ ಈಗ ನಿಮ್ಮ ನಿಮ್ಮ ಸಭೆಯಲ್ಲಿ ನಿನ್ನೆ ಮಾಡಿದಂತ ಸಭೆಯೊಳಗ ವೀರಶೈವ ತತ್ವಗಳನ್ನು ಪರಿಪಾಲನೆ ಮಾಡಿಕೊಂಡು ಬಂದಂತ ಹಲವಾರು ಮಠಾಧೀಶರದಾರ, ಅವರಿಗೂ ಇದು ಅನ್ವಯ ಆಗುತ್ತಾ? ಅಲ್ಲ, ನಿಮ್ಮ ಮಾತು ಅವರಿಗೆ ಅನ್ವಯ ಆಗುತ್ತಾ? ಹೇಗೆ ವೀರಶೈವದಿಂದ ಹೊರಗೆ ಬಂದು ಸ್ಪಷ್ಟವಾಗಿ ಲಿಂಗಾಯತ ಅದು ಬೇಕಾಗಿಲ್ಲ. ನಿಮ್ಮ ಮಾತು ಮಾತಾಜಿ, ಮುಂದುವರಿಸಿ ಮುಂದುವರಿಸಿ ಮಾತಾಡಿ. ಅವರು ಹಿಂದೆ ವೀರಶೈವ ಬೆಳೆಸಿ ಮಾಡಿರುವ ತಪ್ಪುಗಳಿಗಾಗಿ ಈಗ ಖಂಡಿತ ವಿಷಾದವನ್ನು ವ್ಯಕ್ತಪಡಿಸ್ತಾ ಅದನ್ನ ಬಿಟ್ಟು ಹೊರಗೆ ಬಂದು ಈಗ ಧೈರ್ಯವಾಗಿ ಲಿಂಗಾಯತದ ಬಗ್ಗೆ ಪ್ರತಿಪಾದನೆಯನ್ನ ಇವರೆಲ್ಲರೂ ಮಾಡಿದ್ದಾರೆ. ಅವರಿಗೆ ಅನ್ವಯ ಆಗುವುದಿಲ್ವಾ? ಇವರೊಬ್ರು ಆಗೋದಿಲ್ಲ. ಯಾಕಂದ್ರೆ ನಾವು ಒಂದೇ ಹೇಳ್ತೀವಿ, ನಾವು ಲಿಂಗಾಯತ ಅಂತ ಒಂದೇ ಹೇಳ್ತೀವಿ. ನಿಮ್ಮಂಗ ಎಲ್ಲರಿಗೂ ಸೇರಿಸಿ ಹೇಳಕ್ ಹೋಗಲ್ಲ. ಆಯ್ತು, ಈಗ ತಾವು ಲಿಂಗಾಯತ ಧರ್ಮ ಬೇರೆ ಅಂತ ನೀವು ನಿರ್ಧಾರವನ್ನ ತೊಟ್ಟಾಗಿದೆ. ಅವ್ರು ಕೇಳ್ತಾ ಇರುವಂತದ್ದು, ನೀವ್ಯಾರು
ಈ ಧರ್ಮವನ್ನು ಒಡೆಯೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ವೀರಶೈವ ಮತ್ತು ಲಿಂಗಾಯತ ಎರಡು ಅಂತ ಬಹುಕಾಲದಿಂದ ಬಂದಿದ್ದೇವೆ, ನೀವು ಮಧ್ಯದಲ್ಲಿ ಬಂದು ಎಲ್ಲ ಒಂದ್ ಕಡೆ ನೀವು ಸಿದ್ದರಾಮಯ್ಯವರು ತೋರಿಸಿದಂತ ಎಂಜಲ್ ಕಾಸಿಗೆ ನೀವು ಒಳಗಾಗಿದ್ರಿ ಅನ್ನುವಂತ ಆರೋಪವನ್ನು ಆಗ್ಲೇ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ ಮಾತಾಜಿ. ಯಾಕಂದ್ರೆ ನಿಮ್ಮ ಮೇಲೆ ಗಂಭೀರವಾದಂತ ಆರೋಪ ಇದೆ, ಇದು ಜನತೆಗೆ ಸಂಶಯ ಮೂಡಿಸುವಂತ ಹೇಳಿಕೆ ಕೂಡ ಆಗಿದೆ. ಈ ಬಗ್ಗೆ ತಾವು ಉತ್ತರವನ್ನು ಕೊಡಬೇಕೀಗ. ನಿಮ್ಮ ಮೇಲೆ ಎಂತ ಆರೋಪ ಇದೆ ಅಂದ್ರೆ ಸಿದ್ದರಾಮಯ್ಯನವರು ಎಂಜಲ್ ಕಾಸಿಗೆ ಮಾತಾಜಿ ಅವರು ಕೈ ಒಡ್ಡಿದ್ದಾರೆ ಅನ್ನುವಂತ ಆರೋಪ ಬರ್ತಾ ಇದೆ, ಹೇಳಿ. ಖಂಡಿತ ಇಲ್ಲ, ಇನ್ನಿವರೆಗೂ ನಾವು ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಿಲ್ಲ. ನಮಗೆ ಬೇಕಾಗಿರುವುದು ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕವಾದಂತ ಮಾನ್ಯತೆ, ಅದನ್ನ ಯಾರೇ ಕೊಡಿಸಿದ್ರು ಕೂಡ ಇವತ್ತು ನಾವು ಅದನ್ನ ಖಂಡಿತ ಇದೀವಿ. ಇದರಲ್ಲಿ ಏನು ರಾಜಕೀಯನೂ ಇಲ್ಲ, ಎಂಜಲ್ ಕಾಸಿ ಕೈಗೊಡ್ಡೋದು ಇಲ್ಲ. ಓಕೆ ಓಕೆ, ಹೋಲ್ಡ್ ಹೋಲ್ಡ್ ಹೋಲ್ಡ್. ನನ್ನ ಎರಡನೇ ಪ್ರಶ್ನೆ ಮಾತಾಜಿ, ತಾವು ಸಾವಧಾನವಾಗಿ ಕೇಳಿ. ಮಾತಾಜಿ ಅವರು ಹಾಗೆ 10 ವರ್ಷಕ್ಕೆ ಒಂದೊಂದು ಖ್ಯಾತಿಗಳನ್ನು ತೆಗಿತಾನೆ ಇರ್ತಾರೆ, ವೀರಶೈವ ಧರ್ಮ. ಒಂದ್ ನಿಮಿಷ ನನ್ನ ಪ್ರಶ್ನೆ ಮುಗಿಸ್ತೇನೆ, ನಿಮಗೆ ಕ್ಲಿಯರ್ ಮಾಡ್ತಾ ಇದ್ರಿ. ಯಾಕಂದ್ರೆ ನನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ, ಜನತೆಯ ಪ್ರಶ್ನೆಗಳು ನನ್ನ ಪ್ರಶ್ನೆ ಆಗ್ತವೆ ಇಲ್ಲಿ. ಮಾತಾಜಿ ಅವ್ರಿಗೆ ಸ್ವಾರ್ಥಕ್ಕೋಸ್ಕರ ಈ ಸಮಾಜವನ್ನು ಒಡಿತಾ ಇದ್ದಾರೆ. ಮಾತಾಜಿ ಅವರು ಲಿಂಗಾಯತ ಅಂತ ಹೇಳ್ಕೊಂಡು ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೋತಾ ಇದ್ದಾರೆ. ಮಾತಾಜಿ ಅವರಿಗೆ ವೀರಶೈವರು ಕಂಡ್ರೆ ಆಗೋದಿಲ್ಲ, ಅವ್ರಿಗೆ ವೈಯಕ್ತಿಕವಾಗಿ ಏನೋ ಅವ್ರ ಮೇಲೆ ದ್ವೇಷ ಇದೆ, ಹೀಗಾಗಿ ತಮ್ಮ ವೈಯಕ್ತಿಕವಾಗಿ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಒಂದು ಸಮಾಜವನ್ನು ಒಡೆಯುವಂತ ಕೆಲಸವನ್ನ ಮಾತೆ ಮಹಾದೇವ ಅವರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ, ಈಗ ಸ್ವಲ್ಪ ತೀವ್ರವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನ. ಏನ್ ಹೇಳ್ತಿರ್ತಾವು? ನಾವು ವೀರಶೈವ ಪದದ ಬಗ್ಗೆ ನಮ್ಮ ಒಂದು ವಿರೋಧನೆ ಹೊರತು ವೀರಶೈವ ಜನಾಂಗದ ಬಗ್ಗೆ ಅಲ್ಲ. ಯಾಕಂದ್ರೆ ಯಾವ ಮಾನವರನ್ನು ನಾವು ದ್ವೇಷ ಮಾಡೋದಿಲ್ಲ. ಅಲ್ಲ, ವೀರಶೈವ ಅನ್ನುವ ಪದ ಇದೆಯಲ್ಲ, ನಮಗೆ ಸಂಬಂಧವಿಲ್ಲದೆ ಇರುವ ಪದ. ಆದ್ದರಿಂದ ಅದನ್ನ ನಮ್ಮ ಸಮಾಜದಿಂದ ಹೊರಗಿಡಬೇಕು ಅನ್ನೋದೊಂದೇ. ಆಮೇಲೆ ಒಂದು ತೆಂಗಿನ ಗಿಡ ದಿನದಿನಕ್ಕೂ ಮೇಲಕ್ಕೆ ಏರ್ತಾ ಹೋಗುತ್ತೆ. ಹಾಗೆ ಎಂದೋ ಒಂದು ಕಾಲದಲ್ಲಿ ಇದು ವೀರಶೈವ ಅಂತ ತಪ್ಪಾಗಿ ಬಳಸಿದ್ವಿ, ಆಮೇಲೆ ಗೊತ್ತಾಯ್ತು ನಮ್ದು ವೀರಶೈವ ಅಲ್ಲ, ಸ್ಪಷ್ಟವಾಗಿ ಲಿಂಗಾಯತ ಧರ್ಮ. ಒಂದ್ ನಿಮಿಷ ಬ್ರೇಕ್ ಮಾಡ್ತೇನೆ, ಸಾರಿ ಬ್ರೇಕ್ ಮಾಡ್ತೇನೆ, ಯಾಕಂದ್ರೆ ಇಲ್ಲಿ ವೀರಶೈವ ಅನ್ನೋ ಪದ ಬಂತಲ್ವಾ, ವೀರಶೈವ ಅನ್ನುವಂತ ಪದವನ್ನ ನಾವು ತಪ್ಪಾಗಿ ಬಳಸಿದೀವಿ ಅಂತ ಹೇಳಿದ್ರಿ. ಯಾರು ತಪ್ಪಾಗಿ ಬಳಸಿದ್ರು? ಹಿಂದೆ 1400ಕ್ಕೂ ಹೆಚ್ಚು ವಚನಗಳಲ್ಲಿ ಬಸವಣ್ಣನವರು ಅನೇಕ ಬಾರಿ ವೀರಶೈವ ಅನ್ನುವಂತ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ಅಲ್ಲಿ ವೀರಶೈವ ಧರ್ಮ ಅನ್ನೋ ವೀರಶೈವ ಪದ ಅನ್ನುವಂಥದ್ದು ಬಸವಣ್ಣವರೇ ತಪ್ಪಾಗಿ ಬಳಕೆ ಮಾಡಿದ್ರ ತಮ್ಮ ಪ್ರಕಾರ? ನಾನು 1514 ವಚನಗಳಿಗೆ ಇವತ್ತು ವ್ಯಾಖ್ಯಾನ ಬರೆದಿದ್ದೀನಿ, ಇಡೀ ಪುಸ್ತಕ ತಗೊಂಡ್ ಬರ್ರಿ, ಎಲ್ಲೆಲ್ಲೂ ವೀರಶೈವ ಪದವನ್ನ ಬಸವಣ್ಣವರು ಬಳಸಿಲ್ಲ. ಒಂದ್ ನಿಮಿಷ ನನ್ನ ಪ್ರಶ್ನೆ ಮತ್ತೆ ಇನ್ನೊಂದು ಪ್ರಶ್ನೆ ಉಪ ಪ್ರಶ್ನೆ ಬರುತ್ತೆ ಇಲ್ಲಿ. ಹಿಂದೆ ಇದೇ ಮಾತೆ ಮಹಾದೇವಿ ಅವರು ವೀರಶೈವ ಧರ್ಮ ಬಿಟ್ಬಿಡೋಣ, ಚರ್ಚೆ ಆಮೇಲೆ ಮಾಡೋಣ. ಇದೇ ಮಾತೆ ಮಹಾದೇವಿ ಅವರು ಏನ್ ಮಾಡಿದ್ರು? ಬಸವಣ್ಣವರ ಅಂಕಿತವನ್ನ ತಿರುಚುವಂತ ಪ್ರಯತ್ನವನ್ನು ಮಾಡಿದ್ರು, ಲಿಂಗದೇವ ಅನ್ನುವಂತ ಪದವನ್ನು ಸೇರಿಸಿದ್ರು. ಇದು ಬಹಳಷ್ಟು ವೀರಶೈವರಿಗೆ, ಬಹಳಷ್ಟು ಬಸವಣ್ಣನವರ ಅನುಯಾಯಿಗಳಿಗೆ ನೋವಾಗಿತ್ತು. ಇಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರೆ ಅದಕ್ಕೆ ಖಂಡನೆ ವ್ಯಕ್ತವಾಗಿತ್ತು. ಈಗ ನೀವು ಹೇಳ್ತಾ ಇದ್ರಿ ಎಲ್ಲೂ ಕೂಡ ಬಸವಣ್ಣವರು ವೀರಶೈವ ಪದವನ್ನ ಉಪಯೋಗ ಮಾಡಿಲ್ಲ, ಬಳಸಿಲ್ಲ ಅನ್ನುವಂತ ಮಾತನ್ನ ಹೇಳ್ತೀರಿ, ಇದು ನಾವು ಹೇಗೆ ನಂಬೋದು? ಒಂದ್ ನಿಮಿಷ ಈಗ ತಾವ್ ಹೇಳ್ತಾ ಇರುವಂತದ್ದು ಏನಂತಂದ್ರೆ, ಹಸ್ತಕ್ಷೇಪವನ್ನು ಮಾಡಿ ವೀರಶೈವ ಪದ ಅನ್ನುವಂಥದ್ದು ಸೇರಿಸಿದ್ದಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ರಿ. ಅಂದ್ರೆ ಹಿಂದೆ ನೀವು ಹೇಗೆ ಲಿಂಗಾನಂದ ಒಂದು ಪದವನ್ನು ಸೇರಿಸಿದ್ರಿ, ಒಂದ್ ನಿಮಿಷ, ಬಸವಣ್ಣನವರ ಅಂಕಿತಕ್ಕೆ ಕೂಡಲ ಸಂಗಮ ದೇವವನ್ನು ತೆಗೆದು ಲಿಂಗಾಯತ ಅಥವಾ ಲಿಂಗಾನಂದ ಲಿಂಗದೇವ ಅಂತ ಏನ್ ಸೇರಿಸಿದ್ರಿ, ಹಾಗೇನೆ ವೀರಶೈವರು ಕೂಡ ಇದನ್ನ ತೆಗೆದು ಲಿಂಗಾಯತ ಪದವನ್ನು ತೆಗೆದು ವೀರಶೈವ ಅಂತ ಸೇರಿಸಿದ್ದಾರೆ ಅಂತ ತಾವೇನಾದ್ರೂ ಆರೋಪ ಮಾಡ್ತಾ ಇದ್ರೆ ಇವಾಗ? ನಾವು ಹಂಗ ಆರೋಪ ಮಾಡಲ್ಲ. ನೋಡಿ, ಬಸವಣ್ಣ ಪೂಜೆ ಮಾಡಕ್ ಕೇಳಿದ್ದು, ಸಾಕ್ಷಾತ್ಕಾರದ ನಂತರ ಪೂಜೆ ಮಾಡಕ್ ಕೇಳಿದ್ದು ಸಾವರಲಿಂಗವಾದಂತ ಕೂಡಲ ಸಂಗಮೇಶ್ವರನನ್ನಲ್ಲ, ನಿರಾಕಾರ ನಿರ್ಗುಣನಾದಂತ ಸೃಷ್ಟಿಕರ್ತ ಲಿಂಗದೇವನನ್ನ. ಲಿಂಗದೇವ ಅನ್ನುವ ಪದ ಬಸವಣ್ಣನವರ ವಿಶೇಷವಾದ ಕಾನ್ಸೆಪ್ಟ್. ಇದನ್ನ ಯಾರಲ್ಲಿ ಬೇಕಾದ್ರೂ ನಾವು ಪ್ರೂವ್ ಮಾಡ್ತೀನಿ. ಬರೀ ಇದ್ರಲ್ಲಾದ್ರೂ ಚರ್ಚೆಯಲ್ಲಿ
ಬನ್ನಿ ನೀವು ವೇದಿಕೆ ಸಿದ್ಧಪಡಿಸಿ, ಅವಾಗ ನಾನು ಫೋನ್ ಮಾಡ್ತೀನಿ. ಅಲ್ಲ ಈಗ ಇದು ಇದೊಂದು ಬಹಿರಂಗ ವೇದಿಕೆ ಇದ್ದಂಗೆ ನಿಮಗೆ, ಈಗ ಯಾಕಂದ್ರೆ ರಾಜ್ಯದ ಜನ ಲೈವ್ ಅಲ್ಲಿ ನೋಡ್ತಾ ಇದಾರೆ, ತಾವು ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಈಗಲೂ ಕೂಡ ಲಿಂಗದೇವ ಅನ್ನುವಂತ ಆ ಒಂದು ಅಂಕಿತಕ್ಕೆ ತಾವು ಈಗಲೂ ಕೂಡ ಸಮರ್ಥನೆ ಮಾಡ್ಕೋತೀರ ತಾವು? ಹಾಗಾದ್ರೆ ಸರ್ಕಾರ ಅದನ್ನ ಯಾಕೆ ಬ್ಯಾನ್ ಮಾಡ್ತು? ಖಂಡಿತ, ಯಾಕಂದ್ರೆ ಬಸವಣ್ಣವರು ಪೂಜೆ ಮಾಡ್ಲಿಕ್ಕೆ ಕೇಳಿದ್ದು ಜಗದಗಲ ಮುಗಿಲಗಲ ಇರುವಂತಹ ಸೃಷ್ಟಿಕರ್ತನಾದಂತ ಲಿಂಗದೇವನನ್ನೇ ಹೊರತು ಎರಡು ನದಿಗಳ ಸ್ಥಾನದಲ್ಲಿ ಇರುವಂತ ಕುಡಲ ಸಂಗಮೇಶ್ವರನನ್ನಲ್ಲ. ಮಾತಾಜಿ ಮಾತಾಜಿ ಮತ್ತೆ ನೀವು ದಿಕ್ಕ ತಪ್ಪಿಸುವಂತ ಹೇಳಿ ಕೊಡ್ಬೇಡಿ. ಒಂದ್ ನಿಮಿಷ ಮಾತಾಜಿ ಒಂದ್ ನಿಮಿಷ, ಇಲ್ಲ ಈಗ ಜಗದಗಲ ಮುಗಿಲಗಲ ಮಿಗಿಯಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟವಯ್ಯ ನಿಮ್ಮ ಶರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಬಸವಣ್ಣವ್ರು ಹೇಳಿದ್ರು. ಹೌದಾ? ಲಿಂಗದ ಬಗ್ಗೆ ಅವರು ವ್ಯಾಖ್ಯಾನ ಕೊಟ್ರು, ದೇವರ ಬಗ್ಗೆ ವ್ಯಾಖ್ಯಾನ ಕೊಟ್ರು. ಆದ್ರೆ ಬಸವಣ್ಣನವರ ಕೊನೆಯ ವಚನ ಎಂಡ್ ಆಗೋದು ಹೇಗೆ? ಕೂಡಲ ಸಂಗಮ ದೇವ ಅನ್ನುವಂಥದ್ದು ಎಲ್ಲ ಕೂಡ ನಾವು ನೋಡಿದ್ವಿ, ಎಲ್ಲಾದ್ರೂ ಕೂಡ ನೋಡಿದ್ವಿ ನಾವು. ಇರ್ಬೋದು, ಆದ್ರೆ ಬಸವಣ್ಣವರ ಕಾನ್ಸೆಪ್ಟ್ ಇದೆಯಲ್ಲ, ಅದು ಅವರು ನಿರಾಕಾರ ಲಿಂಗದೇವರನ್ನ ಪೂಜೆ ಮಾಡಿ, ಇದು ಅದ್ಭುತವಾದ ಒಂದು ಕಾನ್ಸೆಪ್ಟ್. ಲಿಂಗಾಯತ ಧರ್ಮದ ದೇವರು ಲಿಂಗದೇವರು, ನಾವು ಕೊಳ್ಳ ಕಟ್ಕೊಳ್ಳೋದು ಲಿಂಗದೇವರನ್ನ. ಆದ್ರಿಂದ ಬಸವಣ್ಣನವರು ಕೊಟ್ಟಿರುವ ಕಾಯಿನ್ ಮಾಡಿರೋ ಶಬ್ದ ದೇವರಿಗೆ ಲಿಂಗದೇವ, ಅದಕ್ಕಾಗಿ ಅದನ್ನ ನಾನು ಬಳಸಿದ್ದೇನೆ. ನಿಮ್ಮ ಪ್ರತಿಪಾದನೆಯನ್ನ ನಿಮ್ಮ ಪಕ್ಕಕ್ಕೆ ಅಲ್ಲೇ ಇಲ್ಲೇ ಆಸ್ಪಾಸ್ನಲ್ಲಿ ಇದ್ದಾರಲ್ಲೇ ಎಲ್ಲಾ ಮಠಾಧೀಶರು ಒಪ್ಕೊಂತಾರ? ಯಾರು ಒಪ್ಕೊಳ್ಳಿ ಬಿಡ್ಲಿ ಅಂದ್ರೆ ಏನಿದ್ರ ಅರ್ಥ? ಏನಿದ್ರ ಅರ್ಥ? ಧರ್ಮದ ಹಾದಿಯನ್ನ ತಪ್ಪು ದಾರಿಗೆ ಎಳೆಯುವಂತ ಒಂದು ಧರ್ಮ ಇದು, ಇದು ಹುಣ್ಣಾರ ಅಂತ ಅಲ್ವ ಇದು? ಯಾವ್ದೋ ರಾಜಕೀಯ ಒತ್ತಡಕ್ಕಾಗಿ ಯಾವ್ದೋ ಇದನ್ಕಾಗಿ. ಒಂದ್ ನಿಮಿಷ ಮಾತಾಜಿ ಮಾತಾಡಿ. ಹಲವಾರು ದೇವತೆಗಳ ಪೂಜೆಯನ್ನ ಮಾಡ್ತಾ ಏನ್ರಿ, ನಿಮ್ಮ ಪಂಚಪೀಠಾಧೀಶರು ಸ್ಥಾವರಗಳ ಮೇಲೆ ಕಾಲಿಟ್ಟು ಪೂಜೆ ಮಾಡ್ತಾರಲ್ರಿ, ಏನಾದ್ರು ಬುದ್ಧಿ ಇದೆಯಾ ಇವ್ರಿಗೆ? ಅಲ್ಲ, ಸ್ಥಾವರಲಿಂಗವನ್ನು ನಾವು ಪೂಜೆ ಮಾಡದೇ ಇದ್ರು ಅಗೌರವಿಸೋದಿಲ್ಲ, ಅದ್ರ ಮೇಲೆ ಕಾಲಿಟ್ಟು ಪೂಜೆ ಮಾಡ್ತಾರಲ್ರಿ, ಫೋಟೋಗಳು ಎಲ್ಲ ಬಂದಿರೋದೆಲ್ಲ ಪೇಪರ್ ಅಲ್ಲಿ, ನಿಮ್ಗೆ ಬುದ್ಧಿ ಅಲ್ಲ ನಾಚಿಕೆ ಆಗಲ್ಲ ನಮ್ಗೆ. ಒಂದ್ ನಿಮಿಷ ವಾಗೀಶ್ ಪ್ರಸಾದ್ ಮಾತಾಡಿ. ಬಸವಣ್ಣವರ ಮೂರ್ತಿನ ಇಟ್ಕೊಂಡು ಪೂಜೆ ಮಾಡಿ ಮಂಗಳಾರತಿ ಮಾಡಿ ದುಡ್ಡನ್ನು ವಸೂಲಿ ಮಾಡ್ತಿರ್ತಕ್ಕ ನಿಮ್ಮ ಹತ್ರ ಕೇಳ್ಬೇಕಾಗಿಲ್ಲ ರೀ ಮಾತಾಜಿ. ಒಂದ್ ನಿಮಿಷ ಹೇಳ್ತೀನಿ ಮಾತಾಜಿ, ನೀವು ಹೆಣ್ಮಕ್ಳು ಅಂತ ಬಹಳ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀವಿ, ನೀವ್ ಹೇಳಿದ್ದೆ ಅಲ್ಲ ಸರ್ಕಾರ ನಿಮ್ದ ಬರ್ದಿರ್ತಕ್ಕಂತ ಲಿಂಗದೇವನ ಅಪಚಾರ ಬಸವಣ್ಣನಿಗೆ ರಾಷ್ಟ್ರದಲ್ಲಿ ವಿಶ್ವ ಮಟ್ಟದಲ್ಲಿ ನಿಮ್ಗೆ ಬಸವಣ್ಣನ ವಚನ ತಿದ್ದಾಗ ಇದೇ ಡಂಬಳ ಸ್ವಾಮೀಜಿ, ಇದೇ ಮುರುಘರಾಜ ಶರಣರು, ಇದೇ ಜಯ ಮೃತ್ಯುಂಜಯ ಸ್ವಾಮೀಜಿ, ಅವ್ರಿಗೆ ಮಾನಸಿಕ ಅಸ್ಪೃಶ್ಯತೆ ಅವ್ರನ್ನ ಆಚಿಕಾಕಿ ಅಂತ ಹೇಳಿದ್ರು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನಿಮ್ ಜೊತೆ ಮಾತಾಡೋರಿಗೆ ಫಸ್ಟ್ ನಿಮಗ್ ಬುದ್ಧಿ ಸರಿ ಇಲ್ಲ, ಆಮೇಲೆ ನಾವು ನಿಮ್ಮಿಂದ ಇಡೀ ಸಮಾಜಕ್ಕೆ ಕೆಟ್ಟ ಸಂದೇಶನ ಕೊಡ್ತಾ ಇದ್ರಿ. ಸುಳ್ಳು ಸುಳ್ಳು ಹೇಳದೆ ಸುಳ್ಳು, ನೀವ್ ಹೇಳದ್ ಪ್ರತಿಯೊಂದು ಸುಳ್ಳು, ಧಿಕ್ಕಾರ ನಿಮ್ ಹೇಳಿಕೆಗಳಿಗೆ. ನಮ್ಮ ಲಿಂಗಾಯತರು ನಪುಂಸಕ ತಪ್ಪಿಸ್ತಾ ಇದ್ದೀರಾ, ನೀವು ಇದೇ ಮಾಡ್ತಾ ಇದ್ದೀರಾ, ಅಂದ್ರೆ ನಿಮ್ಗೆ ಸರ್ಕಾರ ಮುಟ್ಕೋಲಾಗದೆ. ಬಸವಣ್ಣನ ಬಗ್ಗೆ ಅಕ್ಕಮಹಾದೇವಿ ಬಗ್ಗೆ ಮಾತಾಡೋ ಹಕ್ಕುಗಳು ಕೂಡ ನಿಮ್ಗಿಲ್ಲ, ಸಮಾಜದ ಬಗ್ಗೆ ವೀರೇಶವರು ಬೇಡ ಅಂದ್ರೆ ಮಾತಾಡಕ್ಕೆ ಧಿಕ್ಕಾರ, ಹೇಳಿಕೆಗಳಿಗೆ ಧಿಕ್ಕಾರ. ನೋಡಿ ಹೇಳ್ತಾ ಇದ್ದೀನಿ, ಮಾತಾಡೋ ಮಾತನ್ನ ಶಾಂತವಾಗಿ ಹೆಣ್ಣು ಮಾತೃ ಸ್ವರೂಪವಾಗಿ ಮಾತಾಡಬೇಕು. ನೀವು ಬಹಳ ಮರ್ಯಾದೆ ಕೊಟ್ಟು ನಾವು ಮಾತಾಡ್ತಾ ಇದ್ದೀವಿ, ನೀವು ಬಾಯಿ ಬಂದಲ್ಲ ಮಾತಾಡ್ತೀರಿ, ಏನೇನು ಬಾಯಿ ಬಂದಲ್ಲ ಮಾತಾಡ್ತೀರಿ. 80 ಕೋಟಿ ಜನಸಂಖ್ಯೆ, 80 ಕೋಟಿ ಜನಸಂಖ್ಯೆ, ತಿರುಪತಿ ತಿಮ್ಮಪ್ಪನ ಧರ್ಮಸ್ಥಳ ದೇವಸ್ಥಾನ 12 ಜ್ಯೋತಿರ್ಲಿಂಗ ಪೂಜೆ ಮಾಡ್ತೀವಿ, ಅವರೆಲ್ಲ ಉಚ್ಚನ್ರಿ. ನೀವು ಒಬ್ಬರನ್ನ ಬಾಳ ಬಸವಣ್ಣನ ಮೂರ್ತಿ ಮಾಡ್ತೀರಾ, ಲಿಂಗಾನಂದ ಮೂರ್ತಿ ಮಾಡಿ ಮಂಗಳಾರತಿ ಮಾಡ್ತೀರಾ, ಹಂಗಾರೆ ಲಿಂಗಾನಂದ ಮಹಾಶ್ರೇಷ್ಠವನ ಅವರಿಂದ. ಒಂದ್ ನಿಮಿಷ ಕ್ಲಿಯರ್ ಆಗ್ಲಿ, ಒಂದ್ ನಿಮಿಷ ಅವರು ವಾದನೆ ವಾದ ಮಾಡ್ತಾರೆ, ಅವ್ರಿಗೆ ಒಳ್ಳೇದ್ ಕೇಳಿದ್ರೆ ಅವ್ರ ಹತ್ರ ಇದ್ದಿದೆ, ದಯವಿಟ್ಟು ನಿಮ್ಮ ಚರ್ಚೆ ಬಂದಿರಲಿ ನೋಡಿ, ದಯವಿಟ್ಟು ಮಾತಾಜಿಯವರ ಒಂದು ಪ್ರಶ್ನೆ, ಸರ್ಕಾರ ಅವ್ರ ಹೇಳಿಕೆಗಳಿಗೆ ಮಾತಾಜಿಯವರ ಒಂದು ಪ್ರಶ್ನೆ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದು. 80 ಕೋಟಿ ಜನ ತಂದೆ ತಾಯಿ ದೇವರು ಅಂತಾರೆ, ಇವ್ರಿಗೇನ್ರಿ ಗೊತ್ತು? ದಾಸರದೇವಿ ಸನಾತನ ಧರ್ಮದಲ್ಲಿ ಏನ್ ಹೇಳ್ತೇವೆ, ಮಾತೃದೇವ ಪಿತೃದೇವ ಆಚಾರ್ಯ ದೇವ ಭವ ಅಂತಾರೆ, ಕಡೆಯಲ್ಲಿ ಬಸವಣ್ಣ ಕಾಯಕವೇ ಕೈಲಾಸ ಅಂತ ಎರಡು ತತ್ವವನ್ನು ಆಧರಿಸಿದ ನಿಜವಾದ ಲಿಂಗಾಯತರು ಇವ್ ಅಮ್ಮನಿಗಿಲ್ಲ, ನಿಜವಾದ ಲಿಂಗಾಯತರು ಪಡೀಲಿ ಒಳ್ಳೆದಾಗ್ಲಿ, ಇವ್ ಅಮ್ಮನಿಂದ ಮುಂದೆ ಹೋಗ್ಬಿಡಿ. ಇವರೆಲ್ಲ ಡಂಬಳ ಸ್ವಾಮೀಜಿ, ಮುರುಘರಾಜ ಶೆಟ್ಟರು, ಜಯ ಮೃತ್ಯುಂಜಯ ಸ್ವಾಮಿ, ಈ ಮಾತೆ ಮಾದೇವಿ ನೇತೃತ್ವದಲ್ಲಿ ಹೋದ್ರೆ ನೀವು ಕೆಟ್ಟ ಹೆಸರು ತಗೊಳ್ಳೋದು ನಪುಂಸಕರು ನೀವು ಆಗಿದ್ದೀರಿ, ಅದಕ್ಕೆ ನಿಮ್ಗೆ ಹೇಳಿರೋದು ವೀರಶಿವ ಲಿಂಗಾಯತ್ ನಿಮ್ ಪಕ್ಕದಲ್ಲಿ ಕುಣಿಸ್ಕೊಂಡು ಮಾತೆ ಮಾದೇವಿ ನಿಮ್ಗೆ ನಪುಂಸಕರು ಅಂತ ಹೇಳಿದರೆ ನೀವು ಉತ್ತರ ಕೊಡಿ ಇದಕ್ಕೆ. ಒಂದ್ ನಿಮಿಷ
ಅವರು ಲಿಂಗಾಯತಕ್ಕೆ ಬದ್ಲಾಗಿದ್ದಾರೆ. ಒಂದು ನಿಮಿಷ ಮಾತಾಜಿ ಅವರ, ಒಂದು ನಿಮಿಷ ಬೇಡ ಬೇಡ, ಒಂದು ನಿಮಿಷ ಮಾತಾಜಿ ಅವರು ಮಾತಾಡಲಿ, ಮಾತಾಜಿ ಅವರು ಮಾತಾಡಲಿ. ಈಗ ವಾಗೀಶ್ ಪ್ರಸಾದ್ ಅವರು ಕೋಪೋದ್ರಿಕ್ತರಾಗಿ ಅವರು ಸಭೆಯಿಂದ ಅದರಲ್ಲಿ ಚರ್ಚೆಯಿಂದ ಎದ್ದು ಹೋಗ್ತಾ ಇದ್ದಾರೆ. ಅವರು ಪರವಾಗಿಲ್ಲ, ತಾವು ಮಾತಾಡಿ, ತಾವು ಮುಂದುವರಿಸಿ, ಅವರು ಆರೋಪಕ್ಕೆ ತಾವು ಉತ್ತರವನ್ನು ಕೊಡಿ. ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನೀವೇನ್ ಈ ರೀತಿಯಾಗಿ ಕಚ್ಚಾಡ್ತಾ ಇರುವಂತದ್ದು ಸರಿನಾ? ಇದು ಒಂದು ಆರೋಗ್ಯಕರ ರೀತಿಯಲ್ಲಿ ಚರ್ಚೆ ಆಗಬೇಕು, ಆರೋಗ್ಯಕರ ರೀತಿಯಲ್ಲಿ ಚರ್ಚೆ ನಡೆಯಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹೇಳಿ ಹೇಳಿ ಮಾತಾಜಿ. ನೀವು ರಾಜೇಶ್ ಪ್ರಸಾದ್ ಅವರನ್ನ ಚರ್ಚೆ ಕರಿತೀವಿ, ಅವ್ರು ಯಾವತ್ತೂ ಚರ್ಚೆ ಮಾಡ್ಲಿಕ್ಕೆ ಅವ್ರಿಗೆ ಬರೋದಿಲ್ಲ. ಅವ್ರಿಗೆ ಕೂತಾಡೋದು, ಚೀರಾಡೋದು, ಗಲಾಟೆ ಮಾಡೋದು ಬಿಟ್ರೆ ಒಂದು ತಾತ್ವಿಕವಾದಂತ ವಿಷಯಗಳು, ಸೈದ್ಧಾಂತಿಕವಾದ ವಿಷಯಗಳು ಒಂದೂ ಗೊತ್ತಿಲ್ಲ. ಆಯ್ತು ಮಾತಾಜಿ, ಮಾತಾಜಿ ತಮ್ಮಷ್ಟು ಕೆಲವೊಂದು ಪಾಂಡಿತ್ಯವನ್ನ ಹೊಂದಿದವರು ಇರಲ್ಲ, ತಾವು ತಾಳ್ಮೆಯಿಂದ ಉತ್ತರವನ್ನು ಕೊಡ್ತೀರಿ, ಕೆಲವರಿಗೆ ತಾಳ್ಮೆ ಕಡಿಮೆ ಇರುತ್ತೆ, ತಾವು ಪಾಂಡಿತ್ಯಪೂರ್ಣವಾಗಿ ಮಾತಾಡ್ತೀರಿ, ಆಮೇಲೆ ಪ್ರಶ್ನೆಗಳಿಗೆ ಸಹನೆಯಿಂದ ಉತ್ತರವನ್ನು ಕೊಡ್ತೀರಿ, ಮುಂದುವರಿಸಿ. ಈಗ ಪ್ರಶ್ನೆ ಇರೋದು ಏನು ಅಂತಂದ್ರೆ, ಮಾತಾಜಿ ಅವ್ರ ಬಗ್ಗೆ ಒಂದಿಷ್ಟು ಗೌರವ ಇರೋದನ್ನ, ಯಾಕೆ ಗೌರವವನ್ನ ಅವರು ಹಾಳು ಮಾಡ್ಕೋತಾ ಇದ್ದಾರೆ ಅನ್ನುವಂತ ಕೆಲವು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಬೇಕಿತ್ತು ಮಾತಾಜಿ ಅವರಿಗೆ ವೀರಶೈವರು, ಇವರು ತೃತೀಯಲಿಂಗಿಗಳು, ನಪುಂಸಕರು, ಷಂಡ್ರು ಅಂತ ಕರೆಯೋದು ಮೈಮೇಲೆ ಯಾಕೆ ಕೇಳ್ಕೊಂಡು? ಶಬ್ದಗಳನ್ನ ಸರಿಯಾಗಿ ಬಳಸ್ಬೇಕು ಯಾವಾಗ್ಲೂ. ನಾನು ವೀರಶೈವರು ಅಂತ ಹೇಳಿಲ್ಲ, ವೀರಶೈವ ಅಂತ ಬಳಸಿದ್ರೆ ಇನ್ನು ಮಗು ಹೆಣ್ಣು ಗಂಡು ಅಂತ ಕೇಳ್ತೀರಾ. ಹಾಗೆ ಒಂದು ಹೇಳ್ಬೇಕು, ಯಾವ್ದಾದ್ರು ಹೆಣ್ಣು ಮಗು ಅಂತಾರೆ, ಎಲ್ರಿ ಗಂಡು ಮಗು ಅಂತಾರೆ. ಹಾಗೆ ನೀವು ಇಲ್ಲ ನಾವು ವೀರಶೈವರು ಅಂತ ಹೇಳಿ ಪ್ರಾಮಾಣಿಕವಾಗಿ ಒಪ್ಪತ್ತೀವಿ, ಇಲ್ಲ ನಾವು ಲಿಂಗಾಯತ ಅಂತ ನಾವ್ ಹೇಳ್ತೀವಿ, ಎರಡು ಬಿಟ್ಬಿಟ್ಟು ವೀರಶೈವ ಲಿಂಗಾಯತ ಅಂತಂದ್ರೆ ಇದು ಹೇಗೆ ಅಂದ್ರೆ ಆ ತೃತೀಯ ಲಿಂಗಿ ಹೇಳ್ದಂಗೆ ಇದು ಒಂದು ಅರ್ಥರಹಿತವಾದ ಶಬ್ದ ಅಂತ ಹೇಳಿದಿನ ಹೊರತು ವೀರಶೈವರ ಬಗ್ಗೆ ನಾನು ಮಾತಾಡಿಲ್ಲ. ಏನ್ರಿ ಇವ್ರಿಗೆ ಅರ್ಥ ಆಗದೆ ಚೀರ್ತಾ ಇರ್ತದ ಮನುಷ್ಯ? ಯಾವಾಗ್ಲೂ ಇರ್ತಾನೆ, ವೇದಿಕೆ ಕರಿತೀನಿ ಬರೀ ಕೂಗಾಡ್ತಾರೆ. ಆಯ್ತು, ತಾವು ಬಹಳ ದೊಡ್ಡವರು, ತಾವ್ ಯಾಕೆ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣೋದಿಲ್ಲ? ಯಾಕೆಂತಂದ್ರೆ ನೋಡಿ, ಈಗ ನೀವು ಒಂದು ಸಭೆ ಸಮಾರಂಭ ಮಾಡ್ತೀರಿ ಅಂತಂದಾಗ ಅವ್ರನ್ನು ಕೂಡ ಆಹ್ವಾನ ಮಾಡಬಹುದಾಗಿತ್ತು, ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡಬಹುದಾಗಿತ್ತು. ಯಾಕೆ ನೀವು ಏಕಮುಖಿಯಾಗಿ ಒಂದು ಚಾಲೆಂಜ್ ರೀತಿಯಲ್ಲಿ ತಗೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರಿ? ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ತಾವು ಹಿರಿಯರು, ಸಾಕಷ್ಟು ವರ್ಷಗಳಿಂದ ಅನುಭವನ ಪಡೆದಂತವ್ರು, ಸಾಕಷ್ಟು ಹೆಸರು ಮಾಡಿದಂತವ್ರು, ಎಲ್ಲೋ ಒಂದ್ ಕಡೆ ಮಾತಾಜಿ ಅವರು ಒನ್ವೇ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದು ಬೇಕಿತ್ತ? ಯಾಕೆ ಬೇಕಿದು? ಇದರಿಂದ ನಿಮ್ಗೆ ಏನ್ ಲಾಭ? ಇದು ಸುಮಾರು ಶತಮಾನಗಳಿಂದ ನಡೆದಿರುವ ತಿಕ್ಕಾಟ. ವೀರಶೈವರು ಒಳಗಡೆ ಪ್ರವೇಶ ಮಾಡಿ ಲಿಂಗಾಯತ ಧರ್ಮದ ಶುಚಿತ್ವವನ್ನು ಕೆಡಿಸಿ ಮೊದಲನಿಂದಲೂ ಕೂಡ ತೊಂದರೆ ಕೊಟ್ಕೋತಾ ಬಂದಿದ್ದಾರೆ. ಇನ್ನು ಎಷ್ಟು ಜನ ನಾವು ಸಹಿಸ್ಕೊಳ್ಳೋದು? ನಾವು ಅದಕ್ಕೆ ಒಂದ್ ಮಾತು ಹೇಳ್ತಾ ಇದೀವಿ ಕೇಳ್ಕೊಳ್ಳಿ. ಏನಂದ್ರೆ ಈಗ ನಮ್ಮಪ್ಪ ನಮ್ಮಅಮ್ಮ ಇವ್ರಿಗೆ ಗೌರವ ಕೊಟ್ಕೊಂಡು ನಾವು ಒಂದು ಮನೆಗೆ ಇರ್ತೀವಿ. ಹಾಗೆ ಬಸವಣ್ಣ ನಮ್ ತಂದೆ, ವಚನ ಸಾಹಿತ್ಯ ನಮ್ ತಾಯಿ, ನಾವು ಅವ್ರ ಮಕ್ಕಳು. ಇವ್ರಿಗೆ ಏನ್ ಹೇಳ್ತಾರೆಲ್ಲ ಹೇಳ್ತಾರೆ, ವೀರಶೈವ ಗುರು ಯಾರೋ ಅವ್ರ ಸಾಹಿತ್ಯ ಏನೋ, ಆದ್ರೆ ಪಕ್ಕದ ಮನೆಯವರಾಗಿರ್ಲಿ ನಮ್ಮನೆಯವರಾಗಿದ್ಕೊಂಡು ದಿನ ಇವ್ರು ಕೂಡ ಜಗಳ ಆಡೋದು ನಮ್ಗೆ ಇಷ್ಟ ಇಲ್ಲ. ಅದಕ್ಕಾಗಿ ಒಮ್ಮತ ಸಾಧ್ಯ ಇಲ್ಲ, ಈಗ ನಾವು ಬಹುಮತಕ್ಕೆ ಬರಬೇಕು. ಓಕೆ ಮಾತಾಜಿ, ನಂದು ಕೊನೆ ಪ್ರಶ್ನೆ ಇನ್ನೊಂದಿದೆ. ಮಾತಾಜಿ ಅವರು ಆಗಾಗ ಬಣ್ಣವನ್ನ ಬದಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದಿಲ್ಲಿ ದಾಖಲೆ ಸಿಕ್ಕಿದೆ, ಹೇಗೆ ಅಂತಂದ್ರೆ ಈ ಹಿಂದೆ 1995 ನಾನು ಕ್ಯಾಮರಾಮನ್ ತೋರಿಸ್ತೇನೆ, ತೋರಿಸೋಕೆ ಹೇಳ್ತೇನೆ, ವೀಕ್ಷ ಜನರಿಗೆ ಗೊತ್ತಾಗಬೇಕು. 1995 ನೀವು ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ, ಆ ಹೇಳಿಕೆ ಏನು ಅಂತಂದ್ರೆ ವೀರಶೈವ ಧರ್ಮ ವಿಶ್ವ ಧರ್ಮವಾಗಿ ಬೆಳಿಬೇಕು, ವಿಶ್ವ ಧರ್ಮವಾಗಿ ಅದು ಪರಿವರ್ತನೆ ಆಗಬೇಕು ಅನ್ನುವ ರೀತಿಯಲ್ಲಿ ತಾವು ಹೇಳಿಕೆಯನ್ನು ಕೊಟ್ಟಿದ್ರಿ. ಈಗ ನೋಡಿದ್ರೆ ವೀರಶೈವ ಧರ್ಮ ತೃತೀಯ ಲಿಂಗಿ, ವೀರಶೈವ ಧರ್ಮ ಷಂಡ ಧರ್ಮ ಅನ್ನೋ ರೀತಿಯಲ್ಲಿ ಅರ್ಥ ಬರೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರಿ. ಇದು ಬೇಕಿತ್ತ ನಿಮಗೆ? ಈ ಹಿಂದೆ ಕೂಡ ಇದೇ ರೀತಿ ಹೇಳ್ಕೊಟ್ಟಿದ್ರಿ, ಇಲ್ಲಿ ನೋಡಿ ದಾಖಲೆಯನ್ನು ತೆಗಿತಾ ಇದ್ದೀನಿ ನಾನು. ಏನ್ ಹೇಳ್ತೀರಿ? ನಾನು ಈ ಬಗ್ಗೆ ಬಹಳ ಅಧ್ಯಯನವನ್ನು ಮಾಡಿದ್ದೀನಿ, ಪುಸ್ತಕಗಳನ್ನೇ ಬರೆದಿದ್ರಿ. ಪುಸ್ತಕ ಬರೆದಿದ್ದಕ್ಕೆ ಅಬ್ಜೆಕ್ಷನ್ ಇಲ್ಲ ಮಾತಾಜಿ ಅವರೇ. 95 ನೋಡಿ ಕನ್ನಡ ಪ್ರಭಾದಲ್ಲಿ ಬಂದಿರುವಂತ ಒಂದು ವರದಿ, ತಾವು ಹಿಂದೆ ಏನಿಗೆ ಇತ್ತೀಚಿನ ಹೊಂದಿದ್ರಲ್ವಾ, ಅವರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮದಲ್ಲಿ ತಾವು ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ, ವೀರಶೈವ ಧರ್ಮ 1000 ವರ್ಷಗಳ ಪರಂಪರೆ ಇದೆ, ಅದು ವಿಶ್ವದ ಧರ್ಮವಾಗಿ ಬೆಳಿಬೇಕು ಅಂತ ಹೇಳಿಕೆಯನ್ನು ಕೊಟ್ಟವರು ತಾವೇ. ಇವತ್ತು ವೀರಶೈವ ಧರ್ಮ ಬೇಡ, ಅದು ಧರ್ಮವೇ ಅಲ್ಲ, ಲಿಂಗಾಯತ ಧರ್ಮ ಅಂತ ತಾವು ಹೊರಟಿದ್ರಿ. ಇದು ಯಾವ ದೊಡ್ಡ ಹೇಳಿಕೆ ಯಾಕೆ ನೀಡ್ತೀರಿ ತಾವು? ಅವಾಗ ಅಲ್ಲಿ ತಿಳ್ಕೊಂಡಿದ್ವಿ ಅದು ತಪ್ಪು ಅಂತ ಈಗ ಗೊತ್ತಾಗಿದೆ, ತಪ್ಪು ಅಂತ ಗೊತ್ತಾಗಿರೋದು. ಆಯ್ತು, ಈಗ ಇವತ್ತು ಹಿಂದೆ ತಾವು ಹೇಳಿಕೆ, ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ ತಾಳ್ಮೆ ಉತ್ತರ ಕೊಡಿ. ಈಗ
ನೀವು ಹಿಂದಿಂದು ಈಗ ಈ ಪ್ರಶ್ನೆ ಕೇಳಿದ ತಕ್ಷಣ ಅದು ತಪ್ಪು, ನಮ್ಗೆ ಅವತ್ತು ಆ ಯೋಚನೆ ಹಂಗಿತ್ತು, ಇವತ್ತು ಹೀಗಾಗಿದ್ದೇವೆ ಅಂತ ಹೇಳ್ತೀರಿ. ನಾಳೆ ನೀವು ಇದೇ ರೀತಿಯಾಗಿ ಕಾನ್ಸ್ಟೆಂಟ್ ಇರ್ತೀರಿ ಅಂತ ಏನ್ ಗ್ಯಾರಂಟಿ? ನಾಳೆ ಇನ್ನೊಂದು ವರ್ಷ ಹೋದ್ಮೇಲೆ, ನಾಳೆ ಇನ್ನೊಂದು 10 ವರ್ಷ ಹೋದ್ಮೇಲೆ ಕೂಡ ಇನ್ನೊಂದು ರೀತಿಯಿಂದ ಹೇಳಿಕೆ ಕೊಡಬಹುದಲ್ಲ ತಾವು? ಲಿಂಗಾಯತ ಧರ್ಮ ಬೇಡ, ಅದು ಯಾವತ್ತೋ ಸಂದರ್ಭದಲ್ಲಿ ಹಂಗೆ ಹೇಳಿದ್ದೆ ನಾನು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇನ್ನೊಂದು ಧರ್ಮದ ಬಗ್ಗೆ ತಾವು ಹೇಳ್ಬೋದಲ್ಲ. ಹಾಗಾದ್ರೆ ಭಕ್ತರು ಏನ್ ಮಾಡ್ಬೇಕು? 10 ವರ್ಷಕ್ಕೊಂದು ಹೇಳಿಕೆಯನ್ನು ಬದಲಾಯಿಸಿದ್ರೆ ಭಕ್ತರು ಎಲ್ಲಿ ಹೋಗ್ಬೇಕು? ಸತ್ಯದ ದಾರಿಯಲ್ಲಿ ನಾವು ಜನಗಳನ್ನ ಕರ್ಕೊಂಡು ಹೋಗ್ತೀವಿ. ನಮ್ಗೆ ಯಾವ್ದು ಸತ್ಯ ಅಂತ ಕಾಣುತ್ತಲ್ಲ, ಮನಮರಿಕೆ ಮಾಡ್ಕೊಡ್ತೀವಿ. ನಾವು ಹಾಗೆ ಬೊಗಳೆ ಮಾತುಗಳಾಡೋದಿಲ್ಲ. ಅಧಿಕೃತವಾಗಿ ಪುಸ್ತಕವನ್ನ ಬರೆದು ಜನಗಳಿಗೆ ತತ್ವವನ್ನ ತಿಳಿಸ್ತಾ ಇದ್ದೀವಿ. ಸರಿ ಸರಿ ಸರಿ, ನನ್ನ ಕೊನೆಯ ಪ್ರಶ್ನೆ ಮಾತಾಜಿ. ಓಕೆ, ಬಹಳ ತಾಳ್ಮೆಯಿಂದ ಉತ್ತರವನ್ನು ಕೊಡ್ತಾ ಇರ್ತಾರೆ, ಧನ್ಯವಾದಗಳು. ಕೊನೆಯ ಪ್ರಶ್ನೆ, ಈಗ ಸುಜ್ಞಾನ ಮಂಟಪದಲ್ಲಿ, ವಿಜಯನಗರದಲ್ಲಿ ಇರುವಂತಹ ಮನುವನದ ಬಳಿ ಇರುವಂತಹ ಸುಜ್ಞಾನ ಮಂಟಪದಲ್ಲಿ ವೀರಶೈವ ಮುಖಂಡರು ಸೇರ್ತಾ ಇದ್ದಾರೆ, ಸಮಾಜದ ಮುಖಂಡರು ಸೇರ್ತಾ ಇದ್ದಾರೆ, ಆಮೇಲೆ ರಂಭಾಪುರಿ ಜಗದ್ಗುರುಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ತಮಗೆ ಆಹ್ವಾನವನ್ನು ಕೊಟ್ಟಿದ್ದೀರ, ಆ ಸಭೆಯ ಬಗ್ಗೆ ತಮ್ಮ ರಿಯಾಕ್ಷನ್ ಏನು? ಏನು ನಿನ್ನೆ ಸಭೆ ನಡೆಸಿದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಕೊಡೋದಕ್ಕೆ ಆ ಒಂದು ಸಭೆ ನಡೆಸಲಾಗ್ತಾ ಇದೆ, ಈ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ ಸಂತೋಷ, ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವಿದೆ. ಆದ್ದರಿಂದ ಅವರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ಲಿ, ಅದನ್ನ ನಾವು ಒಪ್ಕೋಬೇಕಂತ ಏನಿಲ್ವಲ್ಲ. ಆದ್ರಿಂದ ಅವರ ಅಭಿಪ್ರಾಯನ ಅವರು ಹೇಳಿ ಪರವಾಗಿಲ್ಲ, ಅದಕ್ಕೆ ನಾವು ಮಾಡಿಕೊಡ್ತೀವಿ. ಸಭೆಗೆ ಆಹ್ವಾನಿಸಿದ್ರೆ ತಾವು ಹೋಗ್ತೀರಾ? ಇಲ್ಲ, ಇನ್ನೆಂದೂ ಇವು ಕೂಡದೇ ಇರೋ ದಾರಿ. ಯಾಕೆ ಈ ನಿರ್ಧಾರ ಯಾಕೆ ಅಂತ ಈ ತರ ಮಂಡುವಾದ ಯಾಕೆ? ತಾತ್ವಿಕವಾಗಿ ನಾವು ಅವರು ಬೇರೆಯಾಗಿದ್ದೀವಿ. ಪೂರ್ತಿ ಅವರ ಆಚರಣೆಗಳು ನಮ್ಗೆ ಯಾವುದು ಸರಿ ಬರೋದಿಲ್ಲ. ಬಸವ ತತ್ವದವರಾಗಿ ನಮ್ಮ ಆಚರಣೆಗಳೇ ಬೇರೆ. ಆದ್ರಿಂದ ನಿತ್ಯವೂ ಕೂಡ ಒಂದೇ ಮನೆಯಲ್ಲಿ ಇದ್ದುಕೊಂಡು ನಾವು ಒಬ್ರಿಗೊಬ್ರು ಜಗಳಾಡೋದಕ್ಕಿಂತ ಅವರೊಂದು ಸ್ವತಂತ್ರವಾದ ಮನೆಗಳಿಗಿರ್ಲಿ, ನಾವೊಂದು ಮನೆಯೊಳಗಿರ್ತೀವಿ, ನೆರೆಮನೆಯವರಾಗಿ ಸುಖವಾಗಿರೋಣ ಅಂತೇಳಿ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ಇದು ಇಷ್ಟು ತನಕ ಮಾತಾಡಿದ್ದು ಮಾತಾಜಿ ಅವರು. ಎಸ್, ಮಾತಾಜಿ ಅವರು ತಮ್ಮ ಸಮರ್ಥ ಅಂದ್ರೆ ತಮ್ಮ ಮಾತಿಗೆ ತಾವು ಬದ್ಧರಾಗಿದ್ದೇವೆ ಅನ್ನುವಂತ ಮಾತನ್ನ ಈಗಲೂ ಕೂಡ ಅವ್ರು ಹೇಳ್ತಾ ಇದಾರೆ. ನಾನು ಯಾವುದೇ ರೀತಿಯಿಂದ ವೀರಶೈವ ಮುಖಂಡರಿಗೆ ಕ್ಷಮೆ ಪಣೆ ಕೇಳುವಂತ ಅಗತ್ಯನೇ ಇಲ್ಲ. ಇನ್ನು ಇವತ್ತೇನು ಸಭೆ ನಡೆಸ್ತಾ ಇದಾರೆ ಅವರು ಸ್ವತಂತ್ರರು, ಅವರು ನಾವು ಸಪರೇಟ್ ಆಗಿಬಿಟ್ಟಿದ್ದೀವಿ, ಅವ್ರ ಮನೆ ನಾವು ಹೋಗುವಂತ ಅವಶ್ಯಕತೆನೇ ಇಲ್ಲ, ಅವ್ರು ನಮ್ಮ ಮನೆ ಬರೋದು ಬೇಡ ಅನ್ನುವಂತ ಮಾತನ್ನ ಅಂದ್ರೆ ಕಡ್ಡಿ ಎರಡು ತುಂಡಾಗೋ ರೀತಿಯಲ್ಲಿ ಮುರಿದಂಗೆ ಯಾವ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರು ತಮ್ಮ ಮಾತಿಗೆ ತಾವು ಬದ್ಧ ಅಂತ ಹೇಳಿದ್ದಾರೆ. ಎಸ್ ಪಟ್ನ ಶೆಟ್ರಿ, ಈ ಬಗ್ಗೆ ಕೂಡ ನಿಮ್ಮ ರಿಯಾಕ್ಷನ್ ತಗೋತೀನಿ ನಾನು, ಮಾತಾಡ್ತೀನಿ ಅದಕ್ಕೂ ಮುನ್ನ ಒಂದು ಬ್ರೇಕ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ನದಿ ಉಳಿಸಲು ಸ್ಟಾರ್ಗಳ ಕರೆ ಅಭಿಯಾನಕ್ಕೆ ಕೈಜೋಡಿಸಿದ ರಕ್ಷಿತ್ ಸಲ್ಮಾ. ಪ್ರವಾಹ ಸಂತ್ರಸ್ತರಿಗಾಗಿ ಮಿಡಿದ ಮನಸ್ಸು, ಸಂಕಷ್ಟದಲ್ಲಿರುವವರಿಗೆ ನೆರವಾದ ಅಮೀರ್ ರೌಟೇಲ. ಸನ್ನಿ ಅಭಿಮಾನಿಗಳನ್ನು ಹುಚ್ಚೆಬ್ಬಿಸಿದ ಟ್ರಿಪ್ಪಿ ಟ್ರಿಪ್ಪಿ ಸಾಂಗ್. ಸಂಜು ಅಭಿನಯದ ಚಿತ್ರದಲ್ಲಿ ಲಿಯೋನ್ ಭರ್ಜರಿ ಸ್ಟೆಪ್. ನದೀಮ್ ಧೀಮ್ತನ, ಸೋರಿಯಾಸಿಸ್ ನಿಂದ ನೀವು ಬಳಲುತ್ತಿದ್ದೀರಾ? ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ? ಪಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ? ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ? ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ 1:30. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಹೊಸ ಭರವಸೆಯಿಂದ ಕೂಡಿದೆ ಇಂದು ಭಾರತ. ಹೊಸ ಭಾರತದಲ್ಲಿ ಗೆಲುವಿನ ಹೆಜ್ಜೆ ಹಾಕೋಣ. ಬದಲಾಯಿತು ಭಾರತದ ನಕ್ಷೆ, ಹೊಸ ರೂಪವ ನೀಡೋಣ. ಸಾಟೆ ಇಲ್ಲದ ಪರಿಶ್ರಮ, ನಾಳೆಯನ್ನು ಬೆಳಗಿಸೋಣ.
ಗೆಲುವಿನ ದಾರಿಯಲ್ಲಿ ಭಾರತವನ್ನು ನಡೆಸೋಣ, ಬನ್ನಿ ದೇಶವನ್ನು ನಿರ್ಮಿಸೋಣ. ಹುಮ್ಮಸ್ಸಿದೆ ನವ ಭಾರತದಲ್ಲಿ ನಿರ್ಭಯವಾಗಿ ನಾವು ಸಾಗೋಣ. ಇದು ವಿಶ್ವಾಸ ಮೂಡಿಸುವ ಭರವಸೆ. ಟಾಟಾ ಹಿತಾಚಿ, ಬನ್ನಿ ದೇಶವನ್ನು ನಿರ್ಮಿಸೋಣ. ಮತ್ತೆ ಖ್ಯಾತೆಗೆ ಮತ್ತೆ ಸ್ವಾಗತ. ಎಸ್ ಸರ್, ಈಗ ಅವರು ಮಾತಾಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅವರು ನೀವಿಬ್ರು ಕೂಡ ಅವ್ರಿಗೆ ಎಷ್ಟೇ ನೀವು ಆರೋಪಗಳನ್ನು ಮಾಡಿದ್ರು ಕೂಡ ಅವ್ರು ಜಗ್ಲಿಲ್ಲ, ನಮ್ಮ ಹೇಳಿಕೆ ನಾನು ಬದ್ಧ ಅಂತ ಹೇಳ್ತಾರೆ ಅವರು. ಹೌದು, ವೀರೇಶ್ವರ ಬಗ್ಗೆ ನಾನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಅವರು ತೃತೀಯ ಲಿಂಗಿಗಳೇ, ಈಗಲೂ ಕೂಡ ಹೇಳ್ತೇನೆ, ಅದು ನಾನು ವಾಪಸ್ ಪಡೆಯುವಂತ ಏನು ಅವಶ್ಯಕತೆ ಇಲ್ಲ, ನಾನು ಕ್ಷಮಾಪಣೆ ಕೇಳುವಂತದ್ದು ಅಗತ್ಯನೇ ಇಲ್ಲ ಅನ್ನುವಂತ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳಿದ್ರು ಅವರು. ತಾವೇ ಮುಂದಿನ ನಿರ್ಧಾರ ಏನು ತಮ್ಮದು? ಏನ್ ನಿರ್ಧಾರ, ಏನ್ ಪ್ರಶ್ನೆ ಏನಿಲ್ಲ. ಅವ್ರ ಮಾತಿಗೆ ಯಾರೋ ಬೆಲೆ ಕೊಡಬಾರ್ದು. ಆ ಬೆಲೆ ಕೊಡೋದಾದ್ರೆ ಅಲ್ಲಿ ಕೂಡಿದಂತ ಮಠಾಧೀಶರ ಅದಕ್ಕೆ ಉತ್ತರ ಕೊಡಬೇಕು. ಎಲ್ಲಿ ಅವರೆಲ್ಲ ಸುಮ್ನೆ ಕೂತಿದ್ರಲ್ಲ, ಅಂದ್ರೆ ಅವ್ರ ಮಾತಿಗೆ ಅವ್ರು ಒಪ್ಕೊಂಡಿದ್ದಾರೆ ಎಂದಂಗಾಯ್ತು. ಅಂದ್ರೆ ಅವ್ರು ತಮ್ಮ ನಾಯಕಿ, ತಮ್ಮ ಜಗದ್ಗುರು ಅಂತ ಒಪ್ಕೊಂಡಿದ್ದಾರೆ ಅವ್ರು. ಈಗ ನಾಯಕಿ ಲಿಂಗಾಯತ ಧರ್ಮದ ಪುನರುದ್ಧಾನ ಏನ್ ಮಾಡಿದ್ರು ಬಸವಣ್ಣವರು, ನೆಕ್ಸ್ಟ್ ಈಗ ಮಾತೆ ಮಹಾದೇವರು ಮಾಡ್ತಾ ಇದಾರೆ ಅನ್ನೋ ರೀತಿಯಲ್ಲಿ ಅವರೆಲ್ಲ ಸುಮ್ನೆ ಕೂತಿದ್ರು. ಒಬ್ಬ ಹೆಣ್ಣು ಮಗಳು ಜಗದ್ಗುರು ಆಗಬಾರ್ದಂತ ಇವರು ಪ್ರತಿಭಟನೆ ಮಾಡಿದಂತಹ ವ್ಯಕ್ತಿಗಳು ಅಂತ ಯಾರು ಯಾರು ಪ್ರತಿಭಟನೆ ಮಾಡಿದ್ರು? ಬೇಕಾದಷ್ಟು ಜನ ಮಾಡಿ. ಈಗ ನಿನ್ನೆ ಸಭೆಯಲ್ಲಿ ಅವರಿದ್ರ? ಯಾರು? ಮಾತಾಜಿ ಅವರ ವಿರುದ್ಧ ಅವರು ಧ್ವನಿಯೆತ್ತಿದಂತವರು, ಪ್ರತಿಭಟನೆ ಮಾಡಿದವರು ಬಂದಾರ. ಅಂದ್ರೆ ಇದು ಏನು ಸೂಚಿಸುತ್ತೆ? ಅಂದ್ರೆ ವೀರಶೈವರೇ ಸರಿ ಇಲ್ಲಂದಂಗಾಯ್ತಲ್ಲ ಅದರ ಅರ್ಥ. ಅಲ್ಲ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಇನ್ನು. ಈಗ ಮಾತಾಜಿ ಅವ್ರನ್ನ ಯಾರು ಹಿಂದೆ ವಿರೋಧ ಮಾಡ್ತಾ ಇದ್ರು, ಇವತ್ತು ಅವರು ಮಾತಾಜಿ ಅವ್ರ ಜೊತೆ ಇದ್ದಾರೆ, ನಿನ್ನ ಸಭೆಯಲ್ಲಿ ಇದ್ದಾರೆ ಅಂತಂದಾಗ ವೀರಶೈವ ಅಲ್ಲ, ವೀರಶೈವರು ಸರಿ ಇಲ್ಲಂದಂಗಾಯ್ತಲ್ಲ, ವೀರಶೈವರನ್ನ ಬಿಟ್ಟು ಹೋದ್ರ ಅಂತ. ವೀರಶೈವರು ಅಲ್ಲ, ಲಿಂಗಾಯತರ ಸರಿ ಇಲ್ಲ, ವೀರಶೈವ ಲಿಂಗಾಯತರ ಸರಿ ಇಲ್ಲ. ನಾವು ಅವರ ಇವರು ಅಂತಲ್ಲ, ವೀರಶೈವ ಲಿಂಗಾಯತ ಎರಡೂ ಒಂದೇ. ಈ ಎರಡೂ ಪಂಗಡದವರು ಸರಿ ಇಲ್ಲ. ಮಾತಾ ಮಹಾದೇವರು ಮಾತಾಜಿಯವರನ್ನ ಕರ್ಕೊಂಡ್ಬಂದು ಮೇಲೆ ಕುಂಡರಿಸಿ ರಿಜೆಕ್ಟ್ ಆದಂತ ಒಂದು ಸಮಾಜ ಅಥವಾ ಒಂದು ಧರ್ಮದಿಂದ ರಿಜೆಕ್ಟ್ ಆದಂತ ವ್ಯಕ್ತಿಯನ್ನ ಇವರು ವೈಭವೀಕರಿಸ್ತಾರ ಅಂದ್ರೆ ಇವರ ಅಸ್ತಿತ್ವವನ್ನ ನೋಡ್ಕೋಬೇಕು. ಇವರು ಯಾವ ಮಠಾಧೀಶರು ಇವರನ್ನ ಹೊಗಳಿದರು ತೆಗಳಿದರು? ಎಲ್ಲೋ ಒಂದ್ ಕಡೆ ನೀವು ಇಬ್ರು ತಪ್ಪು ಮಾಡಿದ್ರಿ ಅಂತ ಅನ್ಸುತ್ತೆ. ನಾನು ಹೇಳ ಹೇಗೆ ಅಂದ್ರೆ, ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಎಂ ಬಿ ಪಾಟೀಲ್ರು ಸರ್ಕಾರ ಏನೋ ಒಂದು ಷಡ್ಯಂತ್ರವನ್ನ ರೂಪಿಸಿದ, ಅದನ್ನ ಪಕ್ಕಿಡೋಣ. ಈಗ ಮಾತಾಜಿ ಅವರು ಕೂಡ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಬೇಕು ಅಂತ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ರು. ಅವ್ರ ಮಧ್ಯದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರು. ಯಾವಾಗ ಸಿದ್ದರಾಮಯ್ಯನವರು ಈ ಒಂದು ವಿವಾದಕ್ಕೆ ಕಿಡಿ ಹೊಚ್ಚಿದ್ರು, ಅವತ್ತು ಮತ್ತೆ ಮಾತಾಜಿ ಅಂತವರು ಆಕ್ಟಿವ್ ಆಗ್ಬಿಟ್ರು. ಮಾತಾಜಿ ಅವ್ರಿಗೊಂದಿಷ್ಟು ಜನನು ಈ ಸಿದ್ದರಾಮಯ್ಯನವರು ಪರವಾಗಿರುವಂತವ್ರು ಅಥವಾ ವೀರಶೈವ ಮುಖಂಡರಿಗೆ ಬೇಡವಾದಂತವ್ರು, ತಮ್ಮನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಏನು ಬೇಡವಾಗಿದ್ದಾರೋ ಅವರೆಲ್ಲ ಸೇರಿಕೊಂಡು ಈಗ ಇದೊಂದು ವೇದಿಕೆ ರೆಡಿ ಆಯ್ತು, ಮಾತಾಡೋಕ್ಕೊಂದು ಅವಕಾಶ ಸಿಕ್ತು ಅಂತ ಮಾತಾಜಿ ಅವ್ರ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ರು. ಎಲ್ಲೋ ಒಂದ್ ಕಡೆ ನೀವು ಅಂದ್ರೆ ಲಿಂಗಾಯತ ಧರ್ಮ ಪ್ರತ್ಯೇಕ ಅನ್ನುವಂಥವ್ರು ವೀರಶೈವರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ, ಬನ್ನಿ ಚರ್ಚೆ ಮಾಡೋಣ ಅಂತ ಕರೀಲಿಲ್ಲ ಅಂದ್ರೆ ನಾನು ಹೇಳ್ತಾ ಇರುವಂತದ್ದು ಸುಮ್ನೆ ಕಾಟಾಚಾರಕ್ಕೆ ಅಲ್ಲ, ನಿಜವಾಗಿ ಬನ್ನಿ ಅಂತ ಕರೀಲಿಲ್ಲ. ಇನ್ನು ವೀರಶೈವರ ಆದಂತವ್ರು ಮಾತಾಜಿ ಯಾರ್ರಿ? ಅಲ್ಲ, ಒಂದ್ ನಿಮಿಷ, ಮಾತಾಜಿ ಯಾರ್ರಿ ನಮ್ಮ ಬಗ್ಗೆ ಮಾತಾಡಕ್ಕೆ ಅಂತೇಳಿ ಉಡಾಫಿಯಾಗಿ ನೀವು ಕೂಡ ಅವ್ರನ್ನ ಬಿಟ್ಟಿದ್ದೇನೆ, ಅವ್ರು ಮತ್ತೆ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ನೆಲೆಯನ್ನು ಒದಗಿಸ್ಕೊಡ್ತಾ ಅಂತ. ಯಾಕಂದ್ರೆ ನಿಮ್ಮವರು ಕೂಡ ಅಂದ್ರೆ ವೀರಶೈವರು ಕೂಡ ಅವ್ರನ್ನ ವಿಶ್ವಾಸ ತಗೊಂಡು ಯಾಕೆ ಮಾತಾಜಿ ಅವ್ರು ಹಿಂಗ್ ಮಾತಾಡ್ತಾ ಇದ್ದೀರಿ? ಬನ್ನಿ, ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಮ್ಮ ನಿಮ್ಮ ವೈರುದ್ಧಗಳೇನಿದ ಸರಿಪಡಿಸ್ಕೊಳ್ಳೋಣ, ಭಕ್ತರಿಗೊಂದು ಒಳ್ಳೆ ಮಾರ್ಗದರ್ಶನ ಮಾಡೋಣ ಅಂತೇಳಿ ವೀರಶೈವ ಮಹಾಸಭಾದವರು ಕೂಡ ಆಕ್ಟಿವ್ ಆಗಿ ಕೆಲಸವನ್ನ ಮಾಡಲಿಲ್ಲ. ನೀವಿಬ್ರು ಮಾಡುವಂತ ತಪ್ಪಿಗೆ ಜನ ಬಲಿಯಾಗಬೇಕಾಯಿತು. ಎಸ್ ಪಟ್ನ ಶೆಟ್ಟರ್ ಹೇಳಿ. ಈಗ ಮಾತಾಜಿಯವರು, ನಾನು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀನಿ, ಲಿಂಗಾಯತ ಧರ್ಮ ನಮ್ಮ ಸ್ವತಂತ್ರ ಧರ್ಮ ಅಂತ ಯಾವ ಕಾಲಕ್ಕೂ ಅಂದಿರಲಿಲ್ಲ ಅವರು. ಯಾಕಂದ್ರೆ ಅವರು ಮೊದಲಿಂದೂ ದ್ವಂದ್ವದೊಳಗೆ ಇದ್ದಾರೆ. ನೀವು ಈಗಾಗಲೇ ಪೇಪರ್ ಕಟಿಂಗ್ ತೋರಿಸಿದ್ರಿ, ವೀರಶೈವ ಧರ್ಮ ವಿಶ್ವ ಧರ್ಮ ಆಗಬೇಕು, ವಿಶ್ವ ಧರ್ಮ ಆದರೆ ವೀರಶೈವ ಧರ್ಮದ ಆಚರಣೆಗಳು ಒಳ್ಳೆಯ ಆಚರಣೆಗಳು ಅಂತ ಎಲ್ಲ ಹೇಳಿದರು. ಅದು ಆದ ಸ್ವಲ್ಪ ದಿವಸದಲ್ಲಿ ಅಖಿಲ ಭಾರತ ಬಸವ ಧರ್ಮ ಮಹಾಸಭಾ ಅಂತ ಸ್ಥಾಪನೆ ಮಾಡಿದರು. ಅದು ಆದ ನಂತರ ಸೈಲೆಂಟ್ ಆಗಿ ಆದರು. ಸೈಲೆಂಟ್ ಆದ ನಂತರ ಕೆಲವು ಈ ಅವರ ಅವಘಡಗಳು ಬಂದವು. ಈ ವಚನ ಅಂಕಿತ ತಿದ್ದುಪದಾಗಲಿ ಅಥವಾ ಶರಣ ಧರ್ಮದಲ್ಲಿ ಏನೇನೋ ಮಾತಾಡೋದಾಗಲಿ ಇವು ಏನನ್ನ ಆ ವಿಚಾರವನ್ನ ನಾನು ಈ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ರು, ಇವತ್ತು ಕೂಡ ಆ ಚಾಲೆಂಜ್ ಅನ್ನ ನಾನು ಒಪ್ಕೋತೇನೆ, ಬನ್ನಿ ಚರ್ಚೆಗೆ, ಲಿಂಗದೇವ ಅನ್ನುವಂಥದ್ದೇ ಸರಿ ಅಂತ ಹೇಳ್ತಾ ಇದಾರೆ ಈಗ ಅವರು. ಏನ್ ಮಾಡೋದು, ಬಂಡರಿಗೆ ಏನು ಮಾಡಕ್ ಆಗೋದಿಲ್ಲ. ಅದು ಯಾರು ಬಂಡ್ರು? ಬರ್ದವರು ಬಂಡ್ರು. ಓಕೆ, ಈಗ ಅವರು ವೀರಶೈವರು ಶಿಖಂಡಿಗಳು ಅಂದ್ರು, ನೀವು ಮಾತಾಜಿ ಅವರು ಬಂಡ್ರು ಅಂತೀರಿ. ಹೌದು, ಮತ್ತೆ ಇನ್ನೇನ್ ಮಾಡಕ್ ಆಗತ್ತೆ? ತಲೆ ತಲೆ ಅಂತಾರೆ, ಎಂತ ವ್ಯಕ್ತಿತ್ವ ಒಂದು
ವಿಶ್ವಕ್ಕೆ ಮಾನವನಾಗುವಂತ ವಿಶ್ವ ಮಾನವ ಬಸವಣ್ಣನವರ ಅಂಕಿತ ನಾಮವನ್ನ ತಿದ್ದುಪಡಿ ಮಾಡ್ತಾರಂದ್ರೆ ಮತ್ತೆ ಜನಸಾಮಾನ್ಯರ ಬಗ್ಗೆ ಯಾಕೆ ಇದನ್ನ ಮಾಡ್ತಾರೆ? ಸಿದ್ದರಾಮಯ್ಯನವರ ಅಂಕಿತ ನಾಮ ತಿದ್ದುಕೊಂಡು ಲಿಂಗಾಯತ ಧರ್ಮ ಮಾಡ್ರಿ ಅಂತ ಹೋಗುವುದರಲ್ಲಿ ಏನು ಅರ್ಥ ಇಲ್ಲ ಅವ್ರಿಗೆ. ಅಲ್ಲ, ಈ ಲಿಂಗಾಯತ ಅನ್ನುವಂತ ಪದವನ್ನ ಯಾಕೆ ಅವರು ಅಷ್ಟು ಅಟ್ರಾಕ್ಟ್ ಆಗಿದ್ದಾರೆ ಮೇಡಮ್ ಅವರು, ಅಂದ್ರೆ ಮಾತಾಜಿ ಅವರು ಏನ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅವ್ರಿಗೆ? ಅವ್ರ ಗುರುಗಳ ಹೆಸರು ಲಿಂಗಾನಂದ ಅಂತ ನಾನು ಕೇಳಿದ್ದೆ. ಹೌದಾ? ಅದೇನಾದ್ರು ಇನ್ಫ್ಲೂಯೆನ್ಸ್ ಆಗಿದೆ ಅಂತ. ಇನ್ಫ್ಲೂಯೆನ್ಸು ಎಲ್ಲಾದ್ರೂ ಅದೇ ಹೇಳಿದ್ರಲ್ಲ, ಅಭ್ಯಾಸ ಮಾಡಿದಂಗ. ನಾನು ಕೇಳ್ತಾರುವಂತದ್ದು ಏನಂದ್ರೆ, ಕೂಡಲ ಸಂಗಮ ದೇವ ಅನ್ನುವಂಥದ್ದು ನಾವು ನೀವೆಲ್ಲ ಓದ್ಕೊಂಡು ಬಂದಿರುವಂಥದ್ದು, ಲಿಂಗಾನಂದ ಅನ್ನುವಂಥದ್ದು ಇದು ಸಾರಿ ಏನು ಲಿಂಗದೇವ ಅನ್ನುವಂಥದ್ದು ನಾವು ಎಲ್ಲೂ ಕೂಡ ಕೇಳಿರಲಿಲ್ಲ. ಯಾಕಂದ್ರೆ ನಾನು ಚಿಕ್ಕವನು, ಭಾಳ ಚಿಕ್ಕವನು, ನೀವು ದೊಡ್ಡವರು ಭಾಳಷ್ಟು ಓದ್ಕೊಂಡು ತಾವು ಕೂಡ ಅಂದ್ರೆ ಎಲ್ಲೂ ಕೂಡ ಇಲ್ಲದೇ ಇರುವಂತಹ ಪದವನ್ನ ಆ ವಚನವನ್ನ ಅಂದ್ರೆ ಅಂಕಿತವನ್ನ ತಿದ್ದುವ ಮೂಲಕ ಲಿಂಗದೇವ ಅನ್ನುವಂಥದ್ದನ್ನ ಸೇರ್ಸಕ್ ಹೋದ್ರು, ಅದ್ರ ಹಿನ್ನೆಲೆ ಏನಿರಬಹುದು ಅಂತ, ಅವ್ರ ಉದ್ದೇಶ ಏನಾಗಿರ್ಬೋದು ನಿಮ್ಮ ಪ್ರಕಾರ? ಸಮಗ್ರ ವಚನ ಸಂಪುಟಗಳನ್ನು ಸಂಪಾದನೆ ಮಾಡಿದಂತ